ಪಬ್ಲಿಕ್ ಮ್ಯೂಸಿಕ್ ಫಸ್ಟ್ ಇಯರ್ ಸೆಲೆಬ್ರೇಟ್ ಮಾಡ್ಕೋತಿದ್ದೆ. ಫಸ್ಟ್ ಇಯರ್ ಅಂದ ತಕ್ಷಣ ತುಂಬ ಜನಕ್ಕೆ ನಾನು ಹೇಳ್ದಂಗೆ ಒಂದು ಸ್ಪೆಷಲ್ ಮೂಮೆಂಟ್ಸ್ ಇರುತ್ತೆ. ಹಾಗೆ ನನ್ನ ಕೆರಿಯರಲ್ಲಿ ನನ್ನ ಫಸ್ಟ್ ಇಯರ್ ಅಂತ ಒಂದು ನಾಸ್ಟಾಲಜಿಯಾಗಿ ಹೋದರೆ ನನ್ನ ನೆನಪಾಗೋದೇನು ಗೊತ್ತಾ, ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಓಡಾಡಿ ಸುಸ್ತಾಗಿ ಯಾವ ಅವಕಾಶಗಳು ಸಿಗದೆ ಒಬ್ಬರು ಟ್ಯಾಟೂ ಹಾಕ್ತಿದ್ರು, ಅಚ್ಚೆ ಹಾಕ್ತಿದ್ರು, ಅವ್ರ ಹತ್ರ ಹೋಗಿ ಸಾರಿ ಈ ಕಡೆಗೆ ಓಂ ಮಾತ್ರ ಹಾಕ್ಸ್ಕೊಂಡೆ. ಉಳಿದಿದ್ದು ಆಮೇಲೆ ಇಂಪ್ರೊವೈಸೇಷನ್ ಮಾಡ್ಕೊಂಡ್ವಿ. ಬಟ್ ಅದೊಂದು ಮಾತ್ರ ಮರೆಯಲಾರದ ಒಂದು ನೆನಪು, ಬಿಕಾಸ್ ಸಿಕ್ಕಾಪಟ್ಟೆ ಡಿಪ್ರೆಷನಲ್ಲಿ ಏನು ಲೈಫ್ ಇಷ್ಟೇನಾ ಅಂತ ನಡ್ಕೊಂಡು ಹೋಗ್ತಿದ್ದಾರೆ. ಆಮೇಲೆ ಬನ್ನಿರಿ ನಾನು ಟ್ಯಾಟೂ ಹಾಕ್ತೀನಿ ಅಂದ್ಬಿಟ್ಟು ಚುಚ್ಚಿಬಿಟ್ಟು ಒಂದು ಹಾಕಿದ್ರು. ಬಟ್ ದಟ್ ಈಸ್ ದ ಫಸ್ಟ್ ಮೆಮರಿ ನನಗೆ ನನ್ನ ಲೈಫಲ್ಲಿ, ನನ್ನ ಕೆರಿಯರ್ ಅಲ್ಲಿ. ನನಗೆ ಇದೆಲ್ಲ ಏನಕ್ಕೆ ಜ್ಞಾಪಕ ಬರ್ತಿದೆ ಗೊತ್ತಾ, ಪಬ್ಲಿಕ್ ಮ್ಯೂಸಿಕ್ ಫಸ್ಟ್ ಇಯರ್ ಆ್ಯನಿವರ್ಸರಿ ಆಚರಿಸ್ಕೋತಾ ಇದೆ. ಹಾಗಾಗಿ ನನ್ನ ಒಂದು ಸಣ್ಣ ನೆನಪು, ಒಂದು ಅನುಭವವನ್ನು ಹಂಚ್ಕೊಂಡಿದ್ದೀನಿ. ಎನಿವೇಸ್, ಪಬ್ಲಿಕ್ ಮ್ಯೂಸಿಕ್ ಹ್ಯಾವ್ ಅ ಗ್ರೇಟ್ ಗ್ರೇಟ್ ಜರ್ನಿ. ಇನ್ನೂ ತುಂಬ ಇದೆ, ಎಂಟರ್ಟೈನ್ಮೆಂಟ್ ಕೊಡೋದು ತುಂಬ ಇದೆ, ಮಾಡಿಸೋದು ತುಂಬ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಫಸ್ಟ್ ಇಯರ್ ಆ್ಯನಿವರ್ಸರಿ, ಬಾಯ್. ಪಬ್ಲಿಕ್ ಮ್ಯೂಸಿಕ್ ಮೊದಲನೇ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ನಮಗೆ, ಯಾಕಂದರೆ ನನ್ನ ಮೊದಲನೇ ಸಿನಿಮಾ ಕೂಡ ಇದೇ ಟೈಮಲ್ಲಿ ರಿಲೀಸ್ ಆಗಿ ಒಳ್ಳೆ ಯಶಸ್ಸನ್ನು ಕಾಣ್ತಾ ಇದೆ. ಒಂದು ಸಿನಿಮಾ ಆಗಿರ್ಬೋದು ಅಥವಾ ಒಂದು ಮ್ಯೂಸಿಕ್ ಕಂಪ್ನಿ ಆಗಿರ್ಬೋದು, ಅದನ್ನು ಒಂದು ಶುರು ಮಾಡೋದು, ಅದನ್ನು ಈ ಮಟ್ಟಕ್ಕೆ ಯಶಸ್ಸನ್ನು ಕಾಣಿಸೋದು ಒಂದು ತುಂಬ ದೊಡ್ಡ ಕೆಲಸ. ಅದು ಅದನ್ನು ಪಬ್ಲಿಕ್ ಮ್ಯೂಸಿಕ್ ಮಾಡಿದೆ, ಅವರಿಗೆ ನಾನು ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ.